ರಾಜ್ಯದಲ್ಲಿ ಮೊದಲು ಪ್ಲಾಸ್ಮಾ ಥೆರಪಿ ನಡೆಸಿ ಯಶಸ್ವಿಯಾಗಿದ್ದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಇದೀಗ ಕೊರೋನಾ ಸೋಂಕಿತರ ಇಳಿಮುಖದಿಂದ ಕೊಂಚ ನಿರಳವಾಗಿದೆ. ಕೊರೋನಾ ಮೊದಲನೆಯ ಅಲೆಗಿಂದ ಬೆಚ್ಚಿ ಬಿದ್ದಿದ್ದ ಸೋಂಕಿತರಿಗೆ ಪ್ಲಾಸ್ಮಾ ಥೆರಪಿ ಚಿಕಿತ್ಸೆ ನೀಡಿದ್ದ ಕಿಮ್ಸ್ ಆಸ್ಪತ್ರೆಯಲ್ಲೀಗ ಪ್ಲಾಸ್ಮಾ ಚಿಕಿತ್ಸೆ ಸ್ಥಗಿತಗೊಂಡಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ರಾಜ್ಯದಲ್ಲಿಯೇ ಮೊದಲು ಪ್ಲಾಸ್ಮಾ ಥೆರಪಿ ನಡೆಸಿ ಯಶಸ್ವಿಯಾಗಿದ್ದ ಕಿಮ್ಸ್ ಆಸ್ಪತ್ರೆಯ ವೈದ್ಯಕೀಯ ತಂಡ 108 ಜನರಿಗೆ ಪ್ಲಾಸ್ಮಾ ಥೆರಪಿ ಮಾಡಿದ್ದಾರೆ. ಪ್ಲಾಸ್ಮಾ ಥೆರಪಿಗೆ ಒಳಪಟ್ಟಿದ್ದರೂ ಕೆಲವರಿಗೆ ಬಹು ಕಾಯಿಲೆಗಳು ಇದ್ದುದರಿಂದ ಯಶಸ್ವಿಯಾಗದೆ ಮೃತಪಟ್ಟಿದ್ದಾರೆ. ಆದರೂ ಪ್ಲಾಸ್ಮಾ ಥೆರಪಿ ನಡೆಸಿ ರಾಜ್ಯದಲ್ಲಿಯೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಕಿಮ್ಸ್ನಲ್ಲಿ ಇದೀಗ ತೀವ್ರ ಉಸಿರಾಟದ ಸಮಸ್ಯೆ ಇರುವ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆಯಾಗಿರುವುದರಿಂದ ಆಸ್ಪತ್ರೆಯಲ್ಲಿ ಪ್ಲಾಸ್ಮಾ ಥೆರಪಿ ನಡೆಸುತ್ತಿಲ್ಲ. ಅಲ್ಲದೆ ಕೊರೋನಾ ಎರಡನೆಯ ಅಲೆ ಬರಲಿದೆ ಎಂಬ ಆತಂಕದಲ್ಲಿದ್ದ ಜನರಿಗೆ ಕೊಂಚ ನಿರಾಳವಾಗಿದೆ. ಚಳಿ ಅಧಿಕವಾಗಿದ್ದರೂ ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಮುಖವಾಗಿದೆ. ಹೀಗಾಗಿ ಕಿಮ್ಸ್ನಲ್ಲಿ ಪ್ಲಾಸ್ಮಾ ಥೆರಪಿ ಸದ್ಯ ಸ್ಥಗಿತಗೊಳಿಸಲಾಗಿದೆ. ಇನ್ನು ಪ್ರಮುಖವಾಗಿ ಕೊರೋನಾ ಎರಡನೆಯ ಅಲೆ ಬಂದರೆ ಮತ್ತೆ ಪ್ಲಾಸ್ಮಾ ಚಿಕಿತ್ಸೆ ನೀಡಬಹುದು ಎಂದು ಅಧ್ಯಯನ ಮಾಡಿದ ಕಿಮ್ಸ್ ವೈದ್ಯರ ತಂಡ ಪ್ಲಾಸ್ಮಾವನ್ನು ಸಂಗ್ರಹಿಸಿಟ್ಟಿದ್ದರು. ತಲಾ 800 ml 12 ಬಾಟಲ್ ಹಾಗೂ 100 ml ಬಾಟಲ್ ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಂಗ್ರಹಿಸಿಡಲಾಗಿದೆ. ಅಗತ್ಯವಿದ್ದರೆ ಬಳಕೆ ಮಾಡಲು ನಿರ್ಧರಿಸಲಾಗಿದೆ. ಪ್ರಮುಖವಾಗಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇಂದ ಒಪ್ಪಿಗೆ ಪಡೆದು ಕಿಮ್ಸ್ನಲ್ಲಿ ಪ್ಲಾಸ್ಮಾ ಥೆರಪಿ ನಡೆಸಲಾಗಿತ್ತು. ಅಲ್ಲದೆ ಪ್ಲಾಸ್ಮಾ ದಾನಿಗಳಿಗೆ ರಾಜ್ಯ ಸರ್ಕಾರ 5,000 ರೂಪಾಯಿ ಪ್ರೋತ್ಸಾಹ ಧನ ನೀಡುವುದಾಗಿ ಪ್ರಕಟಿಸಿತ್ತು. ಇದರ ಪರಿಣಾಮವಾಗಿ 60ಕ್ಕೂ ಹೆಚ್ಚು ಜನರು ಪ್ಲಾಸ್ಮಾ ದಾನ ಮಾಡಿದ್ದಲ್ಲದೆ ಕೆಲವು ವೈದ್ಯರು ಸಹ ಮುಂದೆ ಬಂದು ಪ್ಲಾಸ್ಮಾ ದಾನ ಮಾಡಿದರು. ಇನ್ನು ಸೋಂಕು ದೃಢಪಟ್ಟು ಗುಣ ಹೊಂದಿದ್ದ ವ್ಯಕ್ತಿಯಿಂದ 400 ml ಪ್ಲಾಸ್ಮಾ ಪಡೆಯಲಾಗುತ್ತದೆ. ಅದರಲ್ಲಿ ತೀವ್ರ ತರಹದ ಸೋಂಕುಳ್ಳ ವ್ಯಕ್ತಿಗೆ 700 ml ಪ್ಲಾಸ್ಮಾವನ್ನು ಮೊದಲ ಬಾರಿಗೆ ನೀಡಲಾಗುತ್ತದೆ. ಕೆಲ ದಿನಗಳ ನಂತರ ಮತ್ತೆ 800 ml ಕೊಡಲಾಗುತ್ತದೆ. ಆದರೆ ಮೇಲೆ ಥೆರಪಿಗೊಳಪಟ್ಟ ವ್ಯಕ್ತಿಯ ಮೇಲೆ ನಿಗಾ ಇಡಲಾಗುತ್ತದೆ. ಹೀಗೆ ಪ್ಲಾಸ್ಮಾ ಥೆರಪಿ ನಡೆಸುವ ಮೂಲಕ ರಾಜ್ಯದಲ್ಲೇ ಮಾದರಿಯಾಗಿದ್ದ ಕಿಮ್ಸ್ ಆಸ್ಪತ್ರೆಯಲ್ಲಿ ಇದೀಗ ಸೋಂಕಿತರ ಸಂಖ್ಯೆ ಇಳಿಮುಖವಾಗಿದ್ದರಿಂದ ಸದ್ಯದ ಮಟ್ಟಿಗೆ ಪ್ಲಾಸ್ಮಾ ಥೆರಪಿ ಚಿಕಿತ್ಸೆ ಸ್ಥಗಿತಗೊಳಿಸಲಾಗಿದ್ದು ಮತ್ತೆ ಪ್ಲಾಸ್ಮಾ ಥೆರಪಿ ನಡೆಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ದೇಶಾದ್ಯಂತ ಮಾರ್ಚ್ನಿಂದ ಕೊರೋನಾ ಇಕ್ಕಟ್ಟು ಎಲ್ಲವೇಗದಲ್ಲೇ ಆಗಿತ್ತು, ಹೈಯೆಸ್ಟ್ ಆಗಿ ಇಡೀ ವಿಶ್ವಾದ್ಯಂತ ಆಗಿತ್ತು. ಆದರೆ ನಮ್ಮ ಕರ್ನಾಟಕದೊಳಗೆ ಪ್ಲಾಸ್ಮಾ ಥೆರಪಿ ಅಂತ ಫಸ್ಟ್ ಉತ್ತರ ಕರ್ನಾಟಕದ ಹೆಬ್ಬಾಗಿಲೆ ಅಂತ ಹೆಸರು ಪಡೆದ ನಮ್ಮ ಕೆಎಂಸಿಯಲ್ಲಿ ಫಸ್ಟ್ ಟೈಮಲ್ಲಿ ಪ್ಲಾಸ್ಮಾ ಥೆರಪಿ ಮಾಡಿ ಎಷ್ಟೋ ಮಂದಿಗೆ ಜೀವ ಉಳಿಸಿದ್ದಾರೆ. ಬಟ್ ಈಗೇನಾಗಿದೆ ಅಂತಂದರೆ ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸ್ವಲ್ಪ ಕೆಎಂಸಿ ಕಡಿಮೆ ಒಂದು ಮನವಿ ಮಾಡ್ಕೋಬೇಕು. ನೀವು ಪ್ಲಾಸ್ಮಾ ಥೆರಪಿ ಬಂದ್ ಮಾಡೋದನ್ನು ಕೈ ಬಿಟ್ಟು ಕಂಟಿನ್ಯೂ ಮಾಡೋಕೆ. ಕೊರೋನಾ ಎರಡನೇ ಅಲೆ ಸ್ಟಾರ್ಟ್ ಆಗಿದೆ ಈಗ. ಈ ಎರಡನೇ ಅಲೆಗೆ ಇವರು ಬಂದ್ ಮಾಡಿದರೆ ಪಬ್ಲಿಕ್ಕಿಗೆ ಮತ್ತು ಕೊರೋನಾ ಇದು ಪತ್ತೆ ಮಾಡಲಿಕ್ಕೆ ಇದು ಅನ್ಸಂಗಿಲ್ಲ. ಅದಕ್ಕೆ ನಾನು ಹೇಳಿದ್ದು ದಯಮಾಡಿ ರಾಜ್ಯ ಸರ್ಕಾರಕ್ಕೂ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ದಯಮಾಡಿ ಪ್ಲಾಸ್ಮಾ ಥೆರಪಿಯನ್ನು ದೃಢೀಕರಿಸಿ ಅವ್ರು ಹೊಳೆ ಚಲು ಮಾಡಬೇಕಂತ ನಾನು ಕೇಳ್ಕೊತೀನಿ. ಒಟ್ಟಾರೆ ಕೊರೋನಾ ಮೊದಲ ಹಂತದಲ್ಲಿ ಅತ್ಯಂತ ಚಾಕಚಕ್ಯತೆಯಿಂದ ಸೋಂಕಿತರನ್ನು ಗುಣಪಡಿಸುವ ಮೂಲಕ ಸೋಂಕಿನ ತೀವ್ರತೆಗೆ ಒಳಗಾಗಿದ್ದ ರೋಗಿಗಳಿಗೆ ಯಶಸ್ವಿ ಪ್ಲಾಸ್ಮಾ ಚಿಕಿತ್ಸೆ ನೀಡಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದ ಕಿಮ್ಸ್ ಆಸ್ಪತ್ರೆಯ ಸೇವೆ ನಿಜಕ್ಕೂ ಅವಿಸ್ಮರಣೀಯ. ಆದರೆ ಕೊರೋನಾ ಎರಡನೆಯ ಹಂತವೇನಾದರೂ ಮತ್ತೆ ತೀವ್ರ ಸ್ವರೂಪದಲ್ಲಿ ಅಂಗುಡಿ ಇಟ್ಟರೆ ಕಿಮ್ಸ್ ಆಸ್ಪತ್ರೆ ಮತ್ತೆ ಈ ರೀತಿಯ ಚಿಕಿತ್ಸೆಗೆ ಮುಂದಾಗುವ ಮೂಲಕ ಸಾರ್ವಜನಿಕರ ಹಿತ ಕಾಪಾಡಲಿ ಎಂಬುದೇ ನಮ್ಮ ಆಶಯ. ಪ್ಲಾಸ್ಮಾ ಥೆರಪಿ ನಮ್ಮ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಲ್ಲಿವರೆಗೆ ಒಂದು 110 ಮಾಡಿದ್ದೀವಿ. ಇತ್ತೀಚೆಗೆ ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ಏನು ರಿಕ್ವೈರ್ಮೆಂಟು ಭಾಳ ಕಡಿಮೆ ಆಗಿದೆ, ಯಾಕಂದರೆ ಕೋವಿಡ್ ಕೇಸಸ್ಸು ಕೂಡ ಭಾಳ ಕಡಿಮೆ ಆಗಿದೆ. ಸೊ ಅದರಲ್ಲಿ ವಿಶೇಷವಾಗಿ ಅರ್ಲಿ ಕೇಸಸ್ಸು ಮೈಲ್ಡ್ ಟು ಮಾಡ್ರೇಟ್ ಇದ್ದಾಗಿ ನಾವು ICMO ಪಕ್ಕ ಪ್ಲಾಸ್ಮಾ ಥೆರಪಿ ಕೊಡ್ತೀವಿ. ಸೊ ಈಗ ಬಗ್ಗೆಲ್ಲ ಸಿವಿಯರ್ ಪೇಷೆಂಟು, ಆಮೇಲೆ ಈಗ ನಂಬರ್ ಕೂಡ ಭಾಳ ಕಡಿಮೆ ಇದೆ. ಸೊ ಸದ್ಯ ಅಂತೂ ICUದಲ್ಲಿ 2 ಪೇಷೆಂಟ್ ಅಷ್ಟೇ ಇದಾವೆ, ಬಟ್ ಇವೆಲ್ಲ ಸಿವಿಯರ್. ಬಟ್ ನಮ್ಮಲ್ಲಿ ಸ್ಟಾಕ್ ಒಂದು 12-13 ಬ್ಯಾಗ್ ಇದೆ. ಸೊ ಅವು ನಾವು ಪ್ರಿಸರ್ವ್ ಮಾಡಿರ್ತೀವಿ, ಅಪ್ ಟು 1 ಇಯರ್ ತನಕ ನಾವು ಯೂಸ್ ಮಾಡ್ಬೋದು. ಸೊ ಹಾಗೇನಾದರೂ ಪೇಷಂಟ್ ಬಂದರೆ ICMO ಕ್ರೈಟೀರಿಯಾ ಫುಲ್ಫಿಲ್ ಆದವು ನಾವು ಪ್ಲಾಸ್ಮಾ ಕೊಡಲಿಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ.